ಎಸ್ ಯಡಿಯೂರಪ್ಪನವರ ಪರಮಾಪ್ತ ಎನ್ಆರ್ ಸಂತೋಷ್ ಬಿಡಿ ಬಿಜೆಪಿಗೆ ಸೆಡ್ ಹೊಡೆದಿದ್ದಾರೆ ಜೆಡಿಎಸ್ ಅನ್ನ ಅಧಿಕೃತವಾಗಿ ಎನ್ಆರ್ ಸಂತೋಷ್ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪರಮ ಆಪ್ತರ ಗುರುತಿಸಿಕೊಂಡಿದ್ದಂಥವರು ಬಿಜೆಪಿಯ ಮುಖಂಡರು ಎನ್ಆರ್ ಸಂತೋಷ್ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ಎನ್ಆರ್ ಸಂತೋಷ್ಗೆ ಅರಸಿಕರೆ ಜೆಡಿಎಸ್ ಟಿಕೆಟ್ ಫಿಕ್ಸ್ ಆಗಿದೆ ಟಿಕೆಟ್ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಅಶೋಕ್ ಮನವೊಲಿಕೆ ಸಕ್ಸಸ್ ಆಗಿದೆ ಅಶೋಕ್ ಅವರನ್ನ ಮನವೊಲಿಸಿ ಎನ್ಆರ್ ಸಂತೋಷ್ಗೆ ಟಿಕೆಟ್ ಕೊಡೋದಕ್ಕೆ ಜೆಡಿಎಸ್ ವರಿಷ್ಠರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯಿಂದ ಎನ್ಆರ್ ಸಂತೋಷ್ ಹೊರ ನಡೆದಿದ್ದಾರೆ ಜೆಡಿಎಸ್ ಅನ್ನ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಬಿಎಸ್ ಯಡಿಯೂರಪ್ಪನವರ ಪರಮಾಪ್ತ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅರಸೀಕೆರೆಯಿಂದ ಬಂಡಾಯವೆದ್ದು ಇದೀಗ ಜೆ ಡಿ ಎಸ್ ಸೇರ್ಪಡೆಯಾಗಿದ್ದಾರೆ ದೇವೇಗೌಡರನ್ನ ಭೇಟಿ ಮಾಡಿರುವಂತಹ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ಇವತ್ತು ಅಧಿಕೃತವಾಗಿ ಎನ್ ಆರ್ ಸಂತೋಷ್ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಬಿಜೆಪಿ ಜೆ ಡಿ ಎಸ್ ಸೇರ್ಪಡೆ ಕಾರ್ಯಕ್ರಮ ನಡೆದಿದೆ ಜೆ ಡಿ ಎಸ್ನಿಂದ ಅರ್ಸಿ ಕೆರೆಗೆ ಎನ್ ಆರ್ ಸಂತೋಷ್ ಅವರೇ ಅಭ್ಯರ್ಥಿ ಅಂತ ಬಹುತೇಕ ಫಿಕ್ಸ್ ಆಗಿದೆ ಇನ್ನು ಅಧಿಕೃತ ಘೋಷಣೆ ಮಾಡೋದೊಂದೇ ಬಾಕಿ ಉಳಿದುಕೊಂಡಿದೆ ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಬಹುದು ಎನ್ ಆರ್ ಸಂತೋಷ್ ಅರಸೀಕೆರೆಯಲ್ಲಿ ನಿಂದ ಕಣಕ್ಕಿಳಿಯೋದಕ್ಕೆ ವೇದಿಕೆ ಸಿದ್ಧವಾಗಿದೆ ಎನ್ಆರ್ ಸಂತೋಷ್ ಅವರು ಅರಸಿ ಟಿಕೆಟ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಿಜೆಪಿಯಿಂದ ಆದರೆ ಎನ್ ಆರ್ ಸಂತೋಷ್ ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಎನ್ ಆರ್ ಸಂತೋಷ್ ಸಾಮಾನ್ಯವಾಗಿ ಕೋಪಗೊಂಡಿದ್ರು ಮುಂದಿನ ನಡೆ ಏನು ಹೇಳ್ತೀನಿ ಅಂತ ಹೇಳಿದರು ಅವರೊಂದು ಬೆಂಬಲಿಗರ ಸಮಯ ಒಂದು ಸಣ್ಣ ಸಭೆ ಸೇರಿದರು ಅದಾದ ಮೇಲೆ ಅವರ ಜೊತೆ ಎಲ್ಲ ಮೀಟಿಂಗ್ ಆದ ಮೇಲೆ ಜೆ ಡಿ ಎಸ್ ಸೇರ್ಪಡೆ ವಿಚಾರದಲ್ಲಿ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡು ಅಧಿಕೃತವಾಗಿ ಜೆ ಡಿ ಎಸ್ ಸೇರ್ಪಡೆಯಾಗಿದ್ದಾರೆ ಇನ್ನು ಸೇರ್ಪಡೆ ಕುರಿತಂತೆಯೂ ಕೂಡ ನಿನ್ನೆ ಇಡೀ ದಿನದ ಚರ್ಚೆ ನಡೆದಿತ್ತು ದೇವೇಗೌಡರನ್ನ ಭೇಟಿ ಮಾಡುವಂಥ ಕೆಲಸ ನಡೆದಿತ್ತು ಸಿ ಎಂ ಇಬ್ರಾಹಿಂ ಅವರನ್ನು ಭೇಟಿ ಮಾಡೋ ಕೆಲಸ ನಡೆದಿತ್ತು ಜೊತೆಗೆ ಟಿಕೆಟ್ ಟಿಕೆಟನ್ನು ಕಾಯ್ದಿರಿಸಿಕೊಳ್ಳಾಗಿತ್ತು ಎನ್ ಆರ್ ಸಂತೋಷ್ ಜೆ ಡಿ ಎಸ್ಗೆ ಆಗಮಿಸಿದ ಮೇಲೆ ಅವರ ಪಕ್ಷ ಸೇರ್ಪಡೆ ಆದ ಮೇಲೆ ಅದನ್ನು ಘೋಷಣೆ ಮಾಡೋದಾಗಿ ಅದನ್ನು ಕಾಯ್ದಿರಿಸಿಕೊಳ್ಳಲಾಗಿತ್ತು ಇದೀಗ ಎನ್ಆರ್ ಸಂತೋಷ್ ಸೇರ್ಪಡೆಯಾಗಿದೆ ಜೆಡಿಎಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಎನ್ ಎನ್ಆರ್ ಸಂತೋಷ್ ಕಣಕ್ಕಿಳಿತಾರೆ ಮಾಜಿ ಸಿ ಬಿ ಎಸ್ ಯಡಿಯೂರಪ್ಪನವರ ಪರಮಾಪ್ತ ಜೆಡಿಎಸ್ನಿಂದ ಕೆರೆಯಲ್ಲಿ ಕದನ ಕಣಕ್ಕಿಳಿದಿದ್ದಾರೆ

ಎನ್ ಆರ್ ಸಂತೋಷ್ ಅವರ ಜೆ ಡಿ ಎಸ್ ಸೇರ್ಪಡೆ ರಾಜಕೀಯ ವಲಯದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಯಾವ ಚರ್ಚೆಗಳು ಆರಂಭ ಆಗಿದೆ ಅನ್ನೋದರ ವಿಶ್ಲೇಷಣೆ ಕೊಡೋದಕ್ಕೆ ಹಿರಿಯ ಪ್ರತಿನಿಧಿ ವಿಶೇಷ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಸರ್ ಪರಮಾಪ್ತರು ಬಹಳ ಹತ್ತಿರದ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು ಪಿಯ ಮುಖಂಡರು ಅಂತ ಕಂಡವರೆಲ್ಲರೂ ಕೂಡ ಬಹುತೇಕರು ಈಗ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಿದ್ದಾರೆ ಆ ಸೀಕೆರೆಯಲ್ಲಿ ಶಿವಲಿಂಗೇಗೌಡರಿಂದ ತೆರವಾಗಿದ್ದ ಸ್ಥಾನಕ್ಕೆ ಎನ್ ಆರ್ ಸಂತೋಷ್ ಅವರನ್ನ ಕೂರಿಸೋದು ಜೆ ಡಿ ಎಸ್ಗೆ ಯಾವ ರೀತಿಯಲ್ಲಿ ಪ್ಲಸ್ ಆಗುತ್ತೆ ಯಾವ ರೀತಿಯಲ್ಲಿ ಮೈನಸ್ ಆಗುತ್ತೆ ರಾಜಕೀಯ ಲೆಕ್ಕಾಚಾರಗಳು ಏನು ಹೇಳುತ್ತೆ ಎನ್ ಆರ್ ಸಂತೋಷ್ ಅವರ ವಿಚಾರವಾಗಿ ಅರುಣ್ ಸರ್ ಆ ಪ್ರಣೋತ್ ಇದು ಒಂದು ನಿಜವಾಲು ಒಂದು ಅಹ್ ವಿಚಿತ್ರವಾದ ಸನ್ನಿವೇಶ ಅಂತಲೇ ಹೇಳಬಹುದು ಎನ್ ಆರ್ ಸಂತೋಷ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಪರಮಾಪ್ತರಾಗಿದ್ದಂಥವರು ಸಂಬಂಧಿಕರಾಗಿದ್ದಂಥವರು ಅದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಆಪ್ತ ಸಹಾಯಕ ಆಗಿ ನಂತರ ರಾಜಕೀಯ ಕಾರ್ಯದರ್ಶಿಯೂ ಆಗಿದ್ದಂಥ ವ್ಯಕ್ತಿ ಅಂತ ಎನ್ ಆರ್ ಸಂತೋಷ್ ಅರಸೀಕೆರೆಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಹಿಂದೆ ಅದೇ ರೀತಿ ಸಹಾಯಕರಾಗಿದ್ದಂಥ ಅವರಿಗೆ ವರುಣಾದ ಟಿಕೆಟ್ನ ಕೊಟ್ಟಿದ್ರಲ್ಲ ಅದೇ ರೀತಿ ತಮಗೂ ಕೂಡ ಅರಸೀಕೆರೆಯಿಂದ ಟಿಕೆಟ್ ಕೊಡಬೇಕು ಅನ್ನೋದು ಎನ್ ಆರ್ ಸಂತೋಷ್ ಅವರ ಒಂದು ಒತ್ತಾಯ ಆಗಿತ್ತು ಆದರೆ ಬಿ ಜೆ ಪಿನಲ್ಲಿ ಅದರಲ್ಲೂ ಯಡಿಯೂರಪ್ಪನವರ ಕುಟುಂಬದಲ್ಲಿ ಆದಂಥ ಹಲವಾರು ಸ್ಥಿತ್ಯಂತರಗಳಿಂದಾಗಿ ಬದಲಾವಣೆಗಳಿಂದಾಗಿ ಎನ್ ಆರ್ ಸಂತೋಷ್ಗೆ ಟಿಕೆಟ್ನ ಕೊಡಲಾಗಲಿಲ್ಲ ಅಲ್ಲಿ ಟಿಕೆಟ್ ಕೊಡೋದಿಲ್ಲ ಹೇಳಿ ಸ್ಪಷ್ಟವಾಗಿ ಘೋಷಣೆಯನ್ನು ಮಾಡಲಾಯಿತು ಹಾಗಾಗಿ ಅನಿವಾರ್ಯವಾಗಿ ಎನ್ ಆರ್ ಸಂತೋಷ್ ಈಗ ಬಿ ಜೆ ಪಿಯನ್ನು ಬಿಟ್ಟು ಇವತ್ತು ಜೆ ಡಿ ಎಸ್ಗೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಸಮ್ಮುಖದಲ್ಲೇ ಇವತ್ತು ಎನ್ ಆರ್ ಸಂತೋಷ್ ಬಂದರು ದೇವೇಗೌಡರ ಜೊತೆ ಮಾತುಕತೆಯನ್ನು ಆಡಿದ್ರು ಕುಮಾರಸ್ವಾಮಿಯವ್ರ ಜೊತೆ ಮಾತುಕತೆಯನ್ನು ಆಡಿದ್ರು ಇನ್ನೇನು ಬಹುಶಃ ಇವತ್ತು ಸಂಜೆ ಒಳಗೆ ಅರ್ಸಿ ಕೆರೆಯಿಂದ ಎನ್ ಆರ್ ಸಂತೋಷ್ ಅವರಿಗೆ ಜೆ ಡಿ ಎಸ್ ಟಿಕೆಟ್ ಅನೌನ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಬಹುಶಃ ಈಗಲೇ ಆಗಬೇಕಾಗಿತ್ತೋ ಏನೋ ಆದರೆ ಇನ್ನೂ ಕೆಲವು ಮಾತುಕತೆ ಆಗಬೇಕು ಯಾಕಂದರೆ ಈ ಮೊದಲು ಅದೇ ಅರಸೀಕೆರೆ ಕ್ಷೇತ್ರದಿಂದ ಅಶೋಕ್ ಅನ್ನೋರು ಆಕಾಂಕ್ಷಿಯಾಗಿದ್ದರು ಇವರಿಬ್ಬರ ನಡುವೆ ಒಮ್ಮತ ಮೂಡಿಸಬೇಕು ಅನ್ನುವಂಥ ಕಾರಣಕ್ಕೆ ಅಶೋಕ್ ಅವ್ರನ್ನೂ ಕರೆಸಿ ದೇವೇಗೌಡರ ಒಂದು ನೇತೃತ್ವದಲ್ಲೇ ಸಭೆ ಕೂಡ ನಡೆಯಿತು ಆದರೆ ಈಗ ಸಂಧಾನ ಸಭೆ ಅಪೂರ್ಣವಾಗಿರೋ ಹಿನ್ನೆಲೆಯಲ್ಲಿ ಸಂಜೆಯ ಹೊತ್ತಿಗೆ ಅಂತಿಮ ತೀರ್ಮಾನ ಪ್ರಕಟಿಸೋದಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೂಡ ಘೋಷಣೆ ಮಾಡಿ ಹೋಗಿದ್ದಾರೆ ಈಗ ಸಂತೋಷ್ ಅವರು ಬಿ ಜೆ ಪಿ ಬಿಟ್ಟು ಜೆ ಡಿ ಎಸ್ಗೆ ಬರ್ತಾ ಇರೋದರಿಂದ ನಿಜವಾಗ್ಲೂ ಇಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದು ಒಂದು ರೀತಿ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ವಿಶೇಷವಾಗಿ ಅರಸೀಕೆರೆ ಕ್ಷೇತ್ರ ಈ ಮೊದಲು ಜೆ ಡಿ ಎಸ್ನ ಭದ್ರಕೋಟೆಯಾಗಿತ್ತು ಜ ಶಿವಲಿಂಗೇಗೌಡರು ಜೆ ಡಿ ಎಸ್ನ ಅಭ್ಯರ್ಥಿಯಾಗೇನೆ ಅರಸೀಕೆರೆಯಿಂದ ಗೆದ್ದು ಬಂದಿದ್ದರು ನಂತರ ದೇವೇಗೌಡರ ಕುಟುಂಬದಲ್ಲೂ ಕುಮಾರಸ್ವಾಮಿಯವರ ನಡುವಿನ ಒಂದು ಭಿನ್ನಾಭಿಪ್ರಾಯದಿಂದಾಗಿ ಶಿವಲಿಂಗೇಗೌಡರು ಜೆ ಡಿ ಎಸ್ನ ಬಿಟ್ಟು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಲ್ಲಿ ಕಾಂಗ್ರೆಸ್ಸಲ್ಲೂ ಕೂಡ ಇನ್ನೂ ಅವರಿಗೆ ಟಿಕೆಟ್ನ ಘೋಷಣೆ ಮಾಡಿಲ್ಲ ಅವರಿಗೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇಂತಹ ಹಂತದಲ್ಲಿ ಈಗ ಆ ಸ್ಥಾನಕ್ಕೆ ಸಂತೋಷ್ ಬರ್ತಾ ಇದ್ದಾರೆ ಇದರಿಂದಾಗಿ ಜೆ ಡಿ ಎಸ್ನ ಭದ್ರಕೋಟೆಯನ್ನ ಮತ್ತೆ ಅದೇ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಂಥದ್ದು ಜೊತೆಗೆ ತಮಗೆ ಕೈ ಕೊಟ್ಟು ಹೋದಂಥ ಶಿವಲಿಂಗೇಗೌಡರಿಗೆ ಎದುರೇಟುಕೊಳ್ಬೇಕು ಅವ್ರನ್ನ ಸೋಲಿಸಲೇಬೇಕು ಅಂತ ಹೇಳಿ ಜೆ ಡಿ ಎಸ್ ನಾಯಕರು ಕೂಡ ಪಣ ತೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ ಇದರಿಂದ ಬಿ ಜೆ ಎಷ್ಟು ಲಾಸ್ ಆಗುತ್ತೆ ಕಾಂಗ್ರೆಸ್ಗೂ ಎಷ್ಟು ಏನಾದ್ರು ಹೊಡೆತಾ ಬೀಳುತ್ತಾ ಇದು ಕುತೂಹಲಕ್ಕೆ ಕಾರಣ ಆಗಿದೆ ಪ್ರಣೋತ್ ರೈಟ್ ಥ್ಯಾಂಕ್ ಯು ಅರುಣ್ ಸರ್ ತಮ್ಮ ಡೀಟೇಲ್ಸ್ಗಾಗಿ